ಶ್ರೀ ಮಲೆಮಾದೇಶ್ವರ ಚಾರಿಟೇಬಲ್ ಫೌಂಡೇಶನ್, ವಯೋವೃದ್ಧರ ಆರೈಕೆ ಕೇಂದ್ರ ಮೈಸೂರು ಹಾಗೂ ರೋಟರಿ ಕ್ಲಬ್ ಆಫ್ ಮೈಸೂರು ಸ್ಟಾರ್ಸ್ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅರವಿಂದ ನಗರದಲ್ಲಿರುವ ವಯೋವೃದ್ಧರ ಆರೈಕೆ ಕೇಂದ್ರದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿಬಿರದ ನೇತೃತ್ವವನ್ನು ಜ್ಯೋತಿಬಾಯಿರವರು ವಹಿಸಿದ್ದರು. ಡಾಕ್ಟರ್ ಭಾವನಾ ಆರ್ ಮಧುಸೂದನ್ ರವರು ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ನಾನು ಜ್ಯೋತಿಬಾಯಿ ಅಂತ. ಓಂ ಶ್ರೀ ಮಲೆಮಾದೇಶ್ವರ ಚಾರಿಟೇಬಲ್ ಫೌಂಡೇಶನ್ ವಯೋವೃದ್ಧರ ಆರೈಕೆ ಕೇಂದ್ರದಿಂದ ಇವತ್ತು ಡಾಕ್ಟ್ರದ್ದು ಒಂದು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ವೃದ್ಧರಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಇಲ್ಲಿಂದ ಸಹಾಯ ಆಗಬೇಕು ಅಂತ. ಡಾಕ್ಟರ್ಸ್ಗಳು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ಬಂದಿರೋಂಥ ಗಣ್ಯರು ಎಲ್ಲರೂ ಸಹಾಯ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಸಹಾಯ ಕೋರಿ ನಾನು ಅವರ ಆಶೀರ್ವಾದ ಮೇರೆಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜ್ಯೋತಿಬಾಯಿ ಅಂತ ಸರ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭಾವನಾ ಅಂತೇಳಿ. ಇವತ್ತು ಮಲೆ ಮಹದೇಶ್ವರ ಚಾರಿಟಬಲ್ ಟ್ರಸ್ಟಿಂದ ಚಂದನ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಿರಿಯ ನಾಗರಿಕರಿಗೆ ಒಂದು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಭಾಗಿಯಾಗೋದಕ್ಕೆ ನನ್ನ ತುಂಬ ಒಂದು ಸೌಭಾಗ್ಯನೇ ಅಂತ ಹೇಳ್ಕೊಳ್ತೀನಿ. ಸಾಧ್ಯ ಆದಷ್ಟು ನನ್ನ ಸೇವೆಯನ್ನು ಇಲ್ಲಿ ಸಲ್ಲಿಸಬೇಕು ಅಂತ ನನ್ನ ಒಂದು ಇಚ್ಛೆ ಇದೆ. ಇದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜ್ಯೋತಿಯವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ಇಲ್ಲಿ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಅಂತ ಇಟ್ಕೊಂಡಿರೋದ್ರಿಂದ ವಯಸ್ಸಾದವರಿಗೆ ಬಿ ಪಿ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಅಥವಾ ಶ್ವಾಸಕೋಶ ಸಂಬಂಧಿತ ಚರ್ಮ ಕಾಯಿಲೆ, ಆಲ್ಮೋಸ್ಟ್ ಎಲ್ಲನೂ ವಯಸ್ಸಾದವ್ರಿಗೆ ಏನೇನಿಗೆ ಜನ್ರಲ್ ಆಗಿ ಬರುತ್ತೆ ಕಾಯಿಲೆಗಳು, ಅದಕ್ಕೆಲ್ಲದಕ್ಕೂ ನಾವು ತಪಾಸಣೆ ಮಾಡಿ ಸಾಧ್ಯ ಆದಷ್ಟು ಉಚಿತವಾಗಿ ನಾನು ಮೆಡಿಸಿನ್ ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ.